ಪೋಕ್ಸೋ ಕೇಸಲ್ಲಿ ನೋಡಿ, ನನಗೆ ಪೂರ್ತಿ ನಾನು ಲೀಗಲ್ ಎಕ್ಸ್ಪರ್ಟ್ ಅಲ್ಲ. ಪೋಕ್ಸೋ ಕೇಸ್ ಯಾರೋ ಹಾಕಿದ ತಕ್ಷಣವೇ ಅವ್ರಿಗೆ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಅದರಲ್ಲಿ ಇದ್ದರೂ ಕೂಡ ಕೆಲವು ಅದರಲ್ಲಿ ವಿಷಯಗಳಿದೆ. ಏನಂತ ಹೇಳಿದ್ರೆ, ನೀವು ಯಾರೋ ನನ್ನ ಮೇಲೆ ಹಾಕ್ತಾರೆ ಆ ಮಾಹಿತಿಯನ್ನು ತಿಳ್ಕೊಂಡು, ಯಾಕಂದರೆ ಯಾರೇ ಆಗಿರ್ಬೋದು ಸುಲಭವಾಗಿ ಅವ್ರಿಗೆ ತೇಜೋವಧೆ ಮಾಡೋದು, ಯಾರಿಗೂ ತೊಂದರೆ ಕೊಡೋದು ಅದೆಲ್ಲ ಭಾಳ ಸುಲಭವಾಗಿ ಮಾಡ್ಬೋದು ಇದ್ದಾಗ ಕೆಲವು ಪ್ರೊಟೆಕ್ಷನ್ ಇರ್ತದೆ. ಯಾರೇ ಇನ್ವೆಸ್ಟಿಗೇಟಿವ್ ಆಫೀಸರ್ ಸ್ವಲ್ಪ ನೋಡ್ತಾರೆ, ಯೋಚನೆ ಮಾಡ್ತಾರೆ ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಕರ್ಕೊಂಡೋಗಿ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯ. ಅದರಲ್ಲಿ ಕಾನೂನಿನ ಎಕ್ಸ್ಪರ್ಟ್ ನಾನಲ್ಲ, ಆದ್ದರಿಂದ ಹ್ಯಾರೆಸ್ಮೆಂಟ್ ಆಗಬಾರ್ದು. ಯಾರೋ ಉದ್ದೇಶಪೂರ್ವಕವಾಗಿ ಯಾರೋ ಕೇಸ್ ಹಾಕಿದ್ರು, ಈಗ ನನ್ನ ಮೇಲೆ ನಾಳೆ ಯಾರೋ ಕೇಸ್ ಹಾಕ್ತಾರೆ, ಇಮಿಡಿಯೇಟ್ ಅರೆಸ್ಟ್ ಹಾಕ್ಬಿಟ್ರೆ ಅದು ಎಲ್ಲೊಂದು ಕಡೆ ಹ್ಯಾರೆಸ್ಮೆಂಟು ಆಗಬಾರ್ದು. ಸರಿಯಾದ ಅದರ ಉದ್ದೇಶ ಅದು ಈಡೇರಿಸಬೇಕು. ಆ ಉದ್ದೇಶ ಈಡೇರಿಸ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು ಕ್ರಮ ಮಾಡಿದ್ದಾರೆ. ಆದರೆ ಕೋರ್ಟು ಅವ್ರಿಗೆ ರಕ್ಷಣೆ ಕೊಟ್ಟಿದೆ ಅದು ಬೇರೆ ಪ್ರಶ್ನೆ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದು. ಅದು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ, 750 ಪುಟಗಳ ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ. ಆ್ಯಂಡ್ ಅದರಲ್ಲಿ ಸ್ಪಷ್ಟವಾದಂಥ ದಾಖಲೆಗಳನ್ನು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ, ಇದಾದಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಕೇಳೋದು. ಅಂದರೆ ಯಡಿಯೂರಪ್ಪನವ್ರಿಗೆ ಯಾವ ಮಾನದಂಡ ಇಲ್ವ? ಅವ್ರು ಯಾರೂ ಕೂಡ ಅವ್ರಿಗೆ ಏನನ್ನು ಪ್ರಶ್ನೆ ಮಾಡೋಂಗಿಲ್ವ? ವಿಜಯೇಂದ್ರ ಅವ್ರಿಗೆ ನಾವೇನು ಕೇಳೋಂಗಿಲ್ವ? ಹೇಗೆ ಅವರು ಮತ್ತೆ ಅಧ್ಯಕ್ಷರಾಗಿ ಇವತ್ತೊಂದು ದಿವಸ ಈ ಥರ ಅವ್ರ ಪಕ್ಷದವರು ಹೇಳ್ತಾ ಇಲ್ವ ಇವತ್ತು? ಸೊ ಈ ಥರ ಇದ್ದಾಗ ಸ್ವಲ್ಪ ಅವ್ರ ನೈತಿಕತೆ ಎತ್ತಿಡಿದು ಏನಿಲ್ಲ, ಅದೇನು ದೊಡ್ಡ ವಿಚಾರ, ಕಾರ್ಯಕಾರಿಣಿ ಮಂಡಳಿಯಿಂದ ಕೆಳಗಿಳಿದ್ರೆ ಏನೂ ಆಗೋದಿಲ್ಲಪ್ಪ. ಏನಾಗೋಗ್ತದೆ? ಅವ್ರು ಎಂ ಪಿ ಆಗೇ ಇರ್ತದೆ, ಎಂ ಪಿನ ತೆಗೀರಿ ನಾನೇನು ಹೇಳ್ತಾ ಇಲ್ಲ, ತೆಗಿಯೋಕ್ಕೂ ಆಗಲ್ಲ. ಅವ್ರು ಎಲೆಕ್ಟ್ ಆಗಿ ಬಂದ ಅವರು ಇದಕ್ಕೆ ಎಲೆಕ್ಟ್ ಆಗಿ ಬಂದಿರುವಂಥವ್ರು. ಸೊ ಅದು ಬೇರೆ ವಿಚಾರ. ಆದರೆ ಒಂದು ಪೊಸಿಷನಿಂದ ಇಳಿಸಿ ತೆಗೆದ್ರೆ ಒಂದು ಮೆಸೇಜ್ ಹೋಗ್ತದೆ, ಹೌದಪ್ಪ ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದಾರೆ ಅಂತ. ಬಿ ಜೆ ಪಿಯವರು ಮಹಿಳೆಯರ ವಿಚಾರ ಬಂದಾಗ ಅದನ್ನು ಅವ್ರು ಸಹಿಸೋದಿಲ್ಲ, ಮತ್ತು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ ಸಹನೆ ಇಲ್ಲ, ಸಹನೆ ಇರಬಾರ್ದು. ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವರೇ ಆಗಿರ್ಬೋದು, ಬೇರೆ ಪಕ್ಷದವ್ರು, ಇಷ್ಟು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ, ಇಂಥ ಈ ರೀತಿಯಾಗಿ ಚಾರ್ಜ್ ಶೀಟ್ಗಳು ಫೈಲ್ ಮಾಡಿದಾಗ ನಾವು ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ನಿಜ ಆಗಿದ್ದರೆ, ನಾಳೆ ಕೋರ್ಟಲ್ಲಿ ಗೊತ್ತಾಗ, ನಿಜ ಆಗಿದ್ದರೆ ಮತ್ತು ಏನು ನಮ್ಮ ಅಲ್ಟಿಮೇಟ್ಲಿ ಏನದು, ಮತ್ತು ಏನು ತೋರಿಸುತ್ತೆ ನಮ್ಮ ಸಮಾಜ ಹೆಂಗಿದೆ ಅಂತ ಏನು ತೋರಿಸುತ್ತೆ ಮತ್ತೆ? ಅದೇ ನಾನು ಹೇಳ್ತಾ ಇರೋದು. ಅದು ನೀವು ಅವ್ರಿಗೆ ಕೇಳ್ಕೊಳ್ಳಿ, ಯಾಕೆಂದರೆ ವಿಜಯೇಂದ್ರ ಹೆಂಗೆ ಅಧ್ಯಕ್ಷರಾದರು, ಯಾವ ಕಾರಣಕ್ಕೆ ಅಧ್ಯಕ್ಷರಾದರು, ಏನು ಅನುಭವ ಇತ್ತು ಅವ್ರಿಗೆ, ಇಷ್ಟೊಂದೆಲ್ಲ ಆರೋಪಗಳು ಅವ್ರ ತಂದೆ ಎದುರಿಸ್ತಾ ಇದ್ದಾರೆ, ಹೇಗಾದರೂ ಏನದು ಅದರ ಮರ್ಮ ಏನು, ಇಷ್ಟೊಂದೆಲ್ಲ ಅವ್ರ ಬಿ ಜೆ ಪಿ ನಡುವೆ ಇವತ್ತಿನ ದಿವಸ ವ್ಯತ್ಯಾಸಗಳಿದೆ, ಯಾಕೆ ಅವ್ರನ್ನ ಇಟ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ ಏನು ಬ್ಲ್ಯಾಕ್ ಮೇಲ್ ಅಂತ ಯಾವ ರೀತಿ ಆಗಂತ. ನೋಡಿ, ಅವರು ಏನು ಮಾಡೋದು ಬೇಡ, ಅವರೇ ಅಡ್ವೈಸ್ ಮಾಡಬೇಕು ತಂದೆಯವ್ರಿಗೆ, ಅಲ್ಲಿಂದ ನೀವು ರಿಸೈನ್ ಮಾಡಿ ಇಳಿದ್ಬಿಡಿ, ಅಷ್ಟೇ ಸಾಕು. ಇನ್ನೇನು ಮಾಡೋದು ಬೇಕಾಗಿಲ್ಲ ಅವರು, ಅಷ್ಟೇ ಸಾಕು.